ಯಾಕೆ ಹಾಕಿರ್ಚ್ತಾ ಇದ್ದೀರಾ? ಅಕ್ಕ ಪಕ್ಕದ ಮನೆಯವರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಅವಳೇನ್ರಿ ಹಾಗೆ ಮಾತಾಡ್ತಾ ಇದ್ದಾಳೆ? ಹಾಗಾದ್ರೆ ನಮ್ಮ ಮನೆಯಲ್ಲಿ ನಡೆದಿರೋ ಬದಲಾವಣೆಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಬದಲಾವಣೆನಾ? ಏನು ನಡೆಯಿತು? ಮೊದಲು ನೀವು ಕೂತ್ಕೊಳ್ಳಿ, ಆಮೇಲೆ ಎಲ್ಲ ವಿಷಯ ಮಾತಾಡೋಣಂತೆ. ಏನೋ ಜಗಳ ನಡೀತಿರೋ ಹಾಗಿದೆ. ಆಹಾ, ಏನು ಗೊತ್ತಿಲ್ದಿರೋಳ ಹಾಗೆ ಮಾತಾಡ್ತಿದ್ಯಲ್ಲ ಯಾಕೆ? ಅವರು ನಮ್ಮ ಪಕ್ಕದ ಮನೆಯವ್ರಿ, ಅವ್ರ ಜೊತೆ ನೀವು ಮಾತಾಡಬೇಡಿ. ಪಕ್ಕದ ಮನೆಯವರಾ? ಪಕ್ಕದ ಮನೆಯವರಾ? ಹೌದು, ತಪ್ಪು ಮಾಡಿದವ್ರನ್ನ ನಮ್ಮ ಅಪ್ಪ ಅಮ್ಮ ಹೊರಗಡೆ ಹಾಕಿದ್ದಾರೆ. ಅವ್ರಿಗೂ ನಮಗೂ ಸಂಬಂಧ ಇಲ್ಲ. ಮನೇಲೆ ಇಟ್ಕೊಂಡು ಹೊರಗಡೆ ಹಾಕಿದೀವಿ ಅಂತಿದ್ದೀರಲ್ಲ? ಕಾನ್ಸೆಪ್ಟ್ ಹೊಸದಾಗಿದೆ ಅಲ್ವಾ? ಏನ್ರಿ ಏನವನಿ, ಪಕ್ಕದ ಮನೆಯಲ್ಲಿ ಏನ್ ಜಗಳ ನಡೀತಿದೆ ರೀ? ಬಂದಿದೀವಿ ಅಲ್ವಾ, ನೋಡೋಣ. ಈ ಗೋಳೇನಪ್ಪ ದೇವ್ರ, ಪ್ರತಿಯೊಂದಕ್ಕೂ ಹೀಗೆ ಎಂಟರ್ ಆಗ್ತಾ ಇರ್ತಾರೆ ರೀ. ಹೊರಗಡೆ ಆದ್ರೆ ಎರಡ್ ಮನೆ ಮಧ್ಯ ಗೋಡೆ ಇರೋದ್ರಿಂದ ಗೋಡೆ ಹತ್ತಿ ನೋಡ್ತೀವಿ. ಇಲ್ಲಿ ನಮಗಂತ ಫೆಸಿಲಿಟಿ ಇಲ್ವಲ್ಲ, ಅದಕ್ಕೋಸ್ಕರ ಹೀಗೆ ಎಂಟರ್ ಆಗ್ಲೇಬೇಕಾಗತ್ತೆ. ಅಯ್ಯೋ, ಎಲ್ಲ ಕನ್ಫ್ಯೂಸ್ ಆಗ್ತಿದೆ. ಹುಚ್ಚ ಆಸ್ಪತ್ರೆಯಲ್ಲಿ ಪೇಷಂಟ್ ಮಧ್ಯೆ ಇರೋ ಹಾಗಿದೆ. ಮುಂದೆ ಮುಂದೆ ಇಂಥದ್ನೆಲ್ಲ ನೀವು ತುಂಬಾ ನೋಡ್ಬೇಕು ಬಿಡಿ. ನಮ್ಮ ಜೊತೆ ಸಂಬಂಧ ಇಲ್ದಿರೋ ವ್ಯಕ್ತಿಗಳು ನಮ್ಮ ವೈಯಕ್ತಿಕ ವಿಷಯಗಳಲ್ಲಿ ತೊಲೆ ಹಾಕಿದ್ರೆ ಮರ್ಯಾದೆಯಾಗಿರಲ್ಲ. ನೀವು ನಿಮ್ಮ ಹೊಸ ಕಾನ್ಸೆಪ್ಟ್ ನಮಗೆ ಅನಾವಶ್ಯಕ. ನೀವೇನೋ ಮಾಡ್ಕೊಳ್ಳಿ, ನಾವಂತೂ ನಮ್ಮ ನಿಹಾರಿಕನ ಕರ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಿಜವಾಗ್ಲೂನಾ? ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ಮನುಷ್ಯಲ್ವಾ ನೀನು? ಹೇಳ್ತಿದ್ರೆ ಅರ್ಥ ಆಗಲ್ವಾ? ಅಯ್ಯೋ ರಾಮ, ನನಗೆ ಯಾಕೆ ಅರ್ಥ ಆಗಲ್ಲ ಅತ್ತೆ? ಎಲ್ಲ ಅರ್ಥ ಆಗ್ತಾ ಇದೆ. ನಿಮಗೆ ಕೆಲವು ವಿಷಯಗಳು ಅರ್ಥ ಆಗ್ತಿಲ್ಲ ನೋಡು. ವೇದ, ಈಗ ಅವ್ರ ಜೊತೆ ನಮ್ಗೆ ಜಗಳ ಯಾಕೆ? ಬಿಟ್ಬಿಡು. ನೋಡಿ ವೇದವತಿ ಅವರೇ, ನಾವು ನಿಮ್ಮ ಜೊತೆ ಸಂಬಂಧ ಬೆಳೆಸಿದಾಗಿಂದ ಇಲ್ಲಿವರೆಗೂ ನಡೆದಿರೋ ಪ್ರತಿ ವಿಷಯದ ಬಗ್ಗೆ ಮತ್ತೆ ಮತ್ತೆ ಹೇಳಬೇಕಾಗಿರೋ ಅಗತ್ಯ ಇಲ್ಲ. ನಮ್ಮ ನಿಹಾರಿಕಾ ಮಾತ್ರ ನಿಮ್ಮನೆಗೆ ಸೊಸೆ ಆಗಲಿಲ್ಲ ಅನ್ನೋ ವಿಷಯ ಅರ್ಥ ಆಯಿತು. ಇನ್ನು ನೀವು ಯಾವ ರೀತಿಯಲ್ಲೂ ನ್ಯಾಯ ಕೊಡೋಕ್ಕಾಗಲ್ಲ. ನಮ್ಮ ಮಗಳನ್ನ ನಮ್ಮ ಜೊತೆ ಕಳಿಸ್ಬಿಡಿ. ಏನು ಮಾತಾಡ್ತಿದ್ಯಾ ಅಮ್ಮ ನೀನು? ನಾನು ಅತ್ತೆ ಮನೆಯಲ್ಲೇ ಇರೋದು, ನಿನ್ನ ಮನೆಗೆ ಬರಲ್ಲ. ಹೇಳಿದ ಅರ್ಥ ಮಾಡ್ಕೊಳಮ್ಮ, ಜೀವನ ಹಾಳು ಮಾಡ್ಕೋಬೇಡ. ನೀವು ಬಂದಿದ್ದು ನನ್ನನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರನೇ ಆದ್ರೆ ದಯವಿಟ್ಟು ಹೊರಡಿ. 100 ಥರದ ಪರೀಕ್ಷೆ ಮಾಡಿ ಕೊನೆಗೆ ಬರ್ಗೈ ತೋರಿಸಿದ್ರು ಇವರು. ಇನ್ನು ಯಾವ ಆಸೆಯಿಂದ ಇರೋಣ ಅನ್ಕೋತಿದ್ಯಾ? ನಡಿ. ನಡಿ. ನಾನು ನಿನ್ ಜೊತೆ ಬರಲ್ಲ ಬಿಡು. ನಿಹಾ ಅಮ್ಮ, ಬಿಡಮ್ಮ. ನಿಹಾ ಬಾ ಅಮ್ಮ, ಬಿಡು. ನಿನಗೆ ನಂಗೆ ಹೊಡಿತೀಯಾ? ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಸಾಯಿಸ್ತೀವಿ ನಿನ್ನ. ಏನ್ರಿ ಆ ಮಾತುಗಳು? ನಾವ್ ಎಷ್ಟು ಟಾರ್ಚರ್ ಅನುಭವಿಸ್ತಾ ಇದೀವಿ ಅಂತ ನಮಗ್ ಮಾತ್ರ ಗೊತ್ತು. ನೀವು ನಿಹಾರಿಕಾಗೆ ಹೊಡೆಯೋದಾ? ಅಪ್ಪ, ಏನಿದು? ನಿಜಾನಾ? ಯಾಕೆ ನಿನ್ ಕಣ್ಣು ಕಾಣಿಸಲ್ವಾ? ಇಲ್ಲ ಅಂದ್ರೆ ನಿಂತ್ಕೊಂಡು ನಿದ್ದೆ ಮಾಡ್ತೀಯಾ? ಇದ್ಯಾಕೋ ಡ್ರಾಮಾ ಅಂತ ಅನಿಸ್ತಿದೆ. ಡ್ರಾಮಾ ಬಗ್ಗೆ ನೀವೇ ಮಾತಾಡ್ಬೇಕು ಬಿಡಿ. ಡ್ರಾಮಾ ಕಿಂಗ್ ನೀವು, ಅದ್ರಲ್ಲಿ ನಿಮ್ಮನ್ನ ಮೀರ್ಸೋರು ಯಾರಿದ್ದಾರೆ? ಗೌತಮಿ ಅವರೇ, ಮಧ್ಯ ವಯಸ್ಸಿಗೆ ಬಂದಿರೋ ಹುಡುಗಿ ಮೇಲೆ ಕೈ ಮಾಡೋದು ಅಂದ್ರೆ ಏನು? ಇವಾಗ ನಮ್ ಜೊತೆ ಬರ್ಲಿಲ್ಲ ಅಂತಂದ್ರೆ ಗೌತಮಿನೇ ಅಲ್ಲ, ನಾನು ಕೂಡ ಕೈ ಮಾಡ್ಬೇಕಾಗಿ ಬರುತ್ತೆ. ಅಷ್ಟಕ್ಕೂ ಇವತ್ತು ಏನಾಗಿದೆ ನಿಮ್ಮಿಬ್ರಿಗೂ? ಯಾಕೆ ಹೀಗೆ ಮಾಡ್ತಿದ್ದೀರಾ? ಎಲ್ಲರ ಮುಂದೆ ನನ್ ಮರ್ಯಾದೆ ತೆಗಿಬೇಕು ಅನ್ಕೊಂಡಿದ್ದೀರಾ? ಹಾಗೆ ಯಾಕೆ ಅನ್ಕೊಂತೀಯ ನಿಹಾರಿಕಾ? ಹೆತ್ತ ಮಗಳು ತಂದೆ ತಾಯಿ ಮಾತನ್ನ ಕೇಳದೆ ಇದ್ದಾಗ ಇಷ್ಟು ಮಾತ್ರ ಕೋಪ ಬರುತ್ತೆ ಬಿಡು. ಇವಾಗಾದ್ರೂ ನಿನ್ ಲೈಫ್ ಬಗ್ಗೆ ಒಳ್ಳೆ ನಿರ್ಧಾರ ತಗೋಬೇಕು ಅನ್ಕೊಂಡಿದ್ದಾರೆ. ಪೇರೆಂಟ್ಸ್ ಮಾತನ್ನ ಕೇಳು ನಿಹಾರಿಕಾ. ನಿಹಾರಿಕಾ ಎಲ್ಲಿಗೂ ಹೋಗೋದಿಲ್ಲ, ನನ್ನ ಮನೆಯಲ್ಲೇ ಇರ್ತಾಳೆ. ನೋಡಿ ಗೌತಮಿ ಅವರೇ, ನೀವು ಬೇಜಾರಲ್ಲಿ ಬಂದಿದ್ದೀರಾ. ಕೆಲವರು ಅದನ್ನ ಅವಕಾಶವಾಗಿ ತಗೊಂಡು ಬೆಂಕಿಗೆ ಇನ್ನೂ ತುಪ್ಪ ಸುರಿತಿದ್ದಾರೆ. ನೀವು ಅವ್ರ ಮಾತನ್ನ ಕೇಳಬೇಡಿ. ನಂಬಿಕೆ ದ್ರೋಹ ಮಾಡಿರೋರು ಇನ್ನೊಬ್ರು ಒಳ್ಳೆಯದನ್ನ ಬಯಸೋದಿಲ್ಲ. ನೀವು ಅವ್ರ ಮಾತನ್ನ ನಂಬೇಡಿ. ದೇವ್ರೇ, ಯಾವ್ದು ಒಳ್ಳೇದೋ ಯಾವ್ದು ಕೆಟ್ಟದೋ ನಮ್ಮ ಪಕ್ಕದ ಮನೆಯವ್ರಿಗೆ ಸ್ವಲ್ಪ ಗೊತ್ತಾಗೋ ಹಾಗೆ ಮಾಡು ದೇವ್ರೆ. ವೇದವತಿಯವರೇ, ಆಗಿದ್ದೇನೋ ಆಗೋಯ್ತು. ಇನ್ ನಮ್ಮ ಮಗಳನ್ನ ನಮಗ್ ಬಿಟ್ಬಿಡಿ. ನಮ್ಮಿಂದ ನೀವು ತುಂಬಾ ತೊಂದರೆ ಅನುಭವಿಸಿದೀರಾ, ಇಲ್ಲ ಅಂತಿಲ್ಲ. ಇಷ್ಟು ದಿನ ಹೇಗೋ ಸುಮ್ಮನಿದ್ರಿ, ಇನ್ನೊಂದು ವಾರ ಸುಮ್ಮನಿದ್ಬಿಡಿ. ನಾನೇ ಈ ಸಮಸ್ಯೆಗೆ ಪರಿಹಾರ ತೋರಿಸಿ ನ್ಯಾಯ ಕೊಡಿಸ್ತೀನಿ. ಒಂದ್ ವಾರದ ಮೇಲೆ ಕೂಡ ಯಾವ ಬದಲಾವಣೆನೂ ಇರಲ್ಲ ಅಂತ ನನಗೆ ಗೊತ್ತು ರೀ. ಇದೊಂದ್ಸಲ ನನ್ನ ಮಾತ್ ಮೇಲೆ ದಯವಿಟ್ಟು ನಂಬಿಕೆ ಇಡಿ. ನಂಬಿಕೆ ಅನ್ನೋ ಮಾತ್ ಮೇಲೆ ನಂಬಿಕೆ ಸತ್ತೋಗಿದೆ ರೀ. ಕೊನೆ ಅವಕಾಶ ಕೊಡಿ. ಸರಿ ರೀ, ನಿಮಗೆ ಇನ್ನೊಂದು ವಾರ ಗಡುವು ಕೊಡ್ತಿದ್ದೀವಿ. ಏನೋ ಒಂದು ತೀರ್ಮಾನ ಮಾಡಿ ಹೇಳಿ. ಒಂದು ವಾರ ಆದಮೇಲೂ ನನ್ನ ಮಗಳಿಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ನಾನು ನನ್ನ ಮಗಳಿಗೆ ಬೇರೆ ಸಂಬಂಧ ನೋಡಿ ಮದುವೆ ಮಾಡ್ತೀನಿ. ವಾವ್, ಗಾಯದ ಮೇಲೆ ಖಾರ ಹಾಕ್ತಿರೋ ಹಾಗೆ ನೀನ್ ಯಾಕೆ ಚಪ್ಪಾಳೆ ಹೊಡಿತಿದ್ಯಾ? ಪೇರೆಂಟ್ಸ್ ಆಗಿ ಇವತ್ತು ನೀವು ಹೊಡೆದಂತ ಏಟು ಅಂತ ಮಾತು ನಂಗೆ ತುಂಬಾ ಇಷ್ಟ ಆಯ್ತು. ಇದೇ ಕೆಲಸನ ಮೊದಲೇ ಮಾಡಿದ್ರೆ ಯಾವ ಹೆಣ್ಣು ತಪ್ಪೇ ಮಾಡಲ್ಲ. ಇನ್ನು ಹೊರಡಿ. ವೇದವತಿ ಅವರೇ, ಕೇವಲ ಒಂದು ವಾರ ಮಾತ್ರ ಅಷ್ಟೇ. ಬಂದ್ರಿ. ಈ ಒಂದು ವಾರದಲ್ಲಿ ನೀವೇನ್ ಮಾಡ್ತೀರಾ ಅತ್ತೆವ್ರೆ? ಮತ್ತೊಂದು ಮದುವೆ ಏನಾದರೂ ಮಾಡ್ತೀರಾ ಏನು? ಅಮ್ಮ ನಿಹಾರಿಕಾ, ನಿನ್ನ ಮನಸ್ಸು ಎಷ್ಟು ನೋವು ಪಡ್ತಿದ್ಯೋ ನನಗೆ ಅರ್ಥ ಆಗುತ್ತೆ. ಈ ಒಂದು ವಾರದಲ್ಲಿ ನಾನು ನಿನಗೆ ನ್ಯಾಯ ಕೊಡಿಸ್ತೀನಿ, ಸರಿನಾ? ಇನ್ನೆಲ್ಲರೂ ಹೋಗಿ. ಒಂದು ವಾರದಲ್ಲಿ ಏನು ಮಾಡೋಕ್ಕಾಗತ್ತೆ? ಹೋಗು ಅಂತ ಹೇಳ್ತಿದ್ರೆ ಇವ್ರಿಗೆ ಅರ್ಥ ಆಗ್ತಿಲ್ವಾ ರೀ? ವಾರ ಅಲ್ಲಮ್ಮ, ಎಷ್ಟೇ ದಿನ ಆದರೂ ಒಳ್ಳೆಯದೇ ಗೆಲ್ಲತ್ತೆ, ಕೆಟ್ಟದ್ದು ಸೋಲುತ್ತೆ. ಅವನಿ ಬಾ. ವೇದ, ಅವ್ರಿಗೇನೋ ಮಾತು ಕೊಟ್ಬಿಟ್ಟೆ. ನಿಹಾರಿಕಾಗೆ ನಾವು ಹೇಗೆ ನ್ಯಾಯ ಮಾಡೋಕೆ ಸಾಧ್ಯ? ನಮ್ಮ ಸಮಸ್ಯೆಗೆ ಪರಿಹಾರದ ಬಗ್ಗೆ ನಾಳೆನೇ ಗುರುಗಳ ಹತ್ರ ಹೋಗಿ ಮಾತಾಡೋಣ. ಒಂದು ಸಂದರ್ಭದಲ್ಲಿ ಕೃಷ್ಣ ಅರ್ಜುನನ ಹತ್ರ ಬಂದು ಏನಂದ ಅಂದರೆ, ನಾನು ನಿನಗೆ ಮುಂದೆ ಬರೋ ಕಷ್ಟನ ತಡಿಬಲ್ಲೆ, ಆದರೆ ಅದನ್ನು ನೀನು ಸುಲಭವಾಗಿ ದಾಟೋದಕ್ಕೆ ಶಕ್ತಿನ, ಸರಳವಾದ ದಾರಿನ ಕೊಡ್ತೀನಿ ಅಂತ ಹೇಳ್ದ. ನಾನು ಹೇಳಿದ್ರಲ್ಲಿ ಸೂಕ್ಷ್ಮನ ಗಮನಿಸಿ, ನಾನು ಸೂಚಿಸಿದ ನಿಯಮನ ಪಾಲಿಸಿ, ಶುಭವಾಗತ್ತೆ. ಸರಿ ಗುರುಗಳೇ, ಶುಭವಾಗಲಿ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಕೂತ್ಕೊಳ್ಳಿ. ನೀವು ನಮ್ಮ ಕುಲಗುರುಗಳು. ಎಷ್ಟೋ ವರ್ಷಗಳಿಂದ ನಮ್ಮ ಧರ್ಮ ಸಂದೇಹಗಳಿಗೆಲ್ಲ ನೀವು ಪರಿಹಾರ ಮಾರ್ಗನ ಸೂಚಿಸ್ತಿದ್ದೀರಾ. ನಿಮ್ಮ ಸಲಹೆನ ಪಾಲಿಸಿ ಕಷ್ಟನ ದಾಟ್ತಾ ಬಂದಿದ್ದೀವಿ ನಾವು. ಆದರೆ ಮೊದಲನೇ ಸಲ ನೀವು ಹೇಳಿದ್ದಕ್ಕೆ ವಿರುದ್ಧವಾಗಿ ನಡೀತು. ಏನು ನಡೀತು? ಜಾತಕ ಸರಿ ಹೊಂದಿರೋ ನಿಹಾರಿಕಾ ನಮ್ಮನೆ ಸೊಸೆ ಆಗ್ತಾಳೆ ಅಂತ ಹೇಳಿದ್ರಿ. ನೀವು ಕೊಟ್ಟಿರೋ ಮುಹೂರ್ತದಲ್ಲೇ ಮದುವೆ ನಡೆಸೋದಕ್ಕೆ ಮದುವೆ ಮಂಟಪಕ್ಕೆ ಕುಟುಂಬದವರೆಲ್ಲರೂ ಬಂಧು ಬಳಗ ಎಲ್ಲ ಸಂಭ್ರಮದಿಂದ ಅಲ್ಲಿ ಸೇರ್ಕೊಂಡಿದ್ವಿ ಸ್ವಾಮಿ. ಆದರೆ निहारिका जोते श्रीकर् मद्वे नडीलिल्ल। ताळि कट्टो समयदल्लि ಏನ್ ನಡೀತು ಅಂದ್ರೆ ನಾನು ಮದುವೆ ಮಾಡ್ಕೊಂಡಿರೋದು ಅವನಿನ, ನಾನು ತಾಳಿ ಕಟ್ಟಿದ್ದು ಅವನಿಗೆ। ಸದ್ಯಕ್ಕೆ ಮನೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಒಂದು ವಾರ ಆದಮೇಲೂ ನನ್ನ ಮಗಳಿಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ನಾನು ನನ್ನ ಮಗಳಿಗೆ ಬೇರೆ ಸಂಬಂಧ ನೋಡಿ ಮದುವೆ ಮಾಡ್ತೀನಿ। ನಮ್ಮ ಮನೆ ಸೊಸೆ ಆಗ್ತಾಳೆ ಅಂತ ಇಷ್ಟಪಟ್ಟಿದ ನಿಹಾರಿಕಾಗೆ ನಾವು ಹೇಗೆ ನ್ಯಾಯ ಮಾಡೋದು ಹೇಳಿ? ಅಲ್ಲ, ನಿಮ್ಮ ಮಾತು ದಾರಿ ತಪ್ಪೋದು ಅಂದ್ರೇನು? ನಿಹಾರಿಕಾ ನಮ್ಮ ಸೊಸೆ ಯಾಕಾಗ್ಲಿಲ್ಲ? ಅಮ್ಮನವರು ತಮಗೆ ಬೇಕಾಗಿರೋ ಜಾತಕದ ಹುಡುಗಿನ ಯಾಕೆ ತೋರಿಸ್ಲಿಲ್ಲ? ನಮ್ಮ ಸೋದರ ಸೊಸೆಯಾಗಿರೋ ಅವನಿ ಮೊದಲೇ ಸೊಸೆ ಹೇಗಾದ್ಲು? ಪ್ರಶ್ನೆಗಳು ಬಿಟ್ರೆ ಉತ್ತರಗಳು ನಮ್ಮ ಹತ್ರ ಇಲ್ಲ ಸ್ವಾಮಿ, ಅದಕ್ಕೆ ನಿಮ್ಮ ಹತ್ರಕ್ಕೆ ಬಂದ್ವಿ। ನನ್ನ ಮಾತು ದಾರಿ ತಪ್ಪಲ್ಲಮ್ಮ, ಈಗಲೂ ನಾನು ಹೇಳೋದು ಅದೇ ಮಾತು। ನಿಹಾರಿಕಾನೇ ನಿಮ್ಮ ಮನೆ ಸೊಸೆ ಆಗ್ತಾಳೆ, ಶಾಸ್ತ್ರ ತಪ್ಪು ದಾರಿ ತೋರಿಸಲ್ಲ, ಜಾತಕ ಸುಳ್ಳು ಹೇಳಲ್ಲ। ನಿಹಾರಿಕಾನೇ ನಿಮ್ಮ ಮನೆ ಸೊಸೆ, ಅದರಲ್ಲಿ ಸಂದೇಹವೇ ಇಲ್ಲ। ಅವನಿ ಶ್ರೀಕರ್ ಮದುವೆ ಆಗೋಗಿದೆ ಅಲ್ವಾ, ಮತ್ತೆ ಅದು ಹೇಗೆ ಸಾಧ್ಯ ಆಗುತ್ತೆ? ಎಲ್ಲೋ ಏನೋ ತಪ್ಪು ನಡೆದಿದೆ, ಇದರ ಆರಂಭ ಎಲ್ಲೋ ಇದೆ। ಆ ಆರಂಭ ಗೊತ್ತಾಗಬೇಕು ಅಂದರೆ ಮಕ್ಕಳ ಜಾತಕನೇ ಅಲ್ಲ, ತಂದೆ ತಾಯಿ ಜಾತಕನೂ ಪರಿಶೀಲಿಸಬೇಕು। ನಿಮ್ಮಿಬ್ಬರ ಜಾತಕ ನನಗೆ ಬೇಕು। ನೀವು ಮನೆಗೆ ಹೋದ ತಕ್ಷಣ ನಿಮ್ಮ ಜಾತಕನ ಕಳಿಸಿ। ಯಾವುದಕ್ಕೂ ಇರಲಿ ಅಂತ ನಮ್ಮ ಜಾತಕ ತಗೊಂಡು ಬಂದಿದ್ದೀವಿ ಸ್ವಾಮಿ। ಒಳ್ಳೆ ಕೆಲಸ ಮಾಡಿದ್ದೀರಾ, ಇಲ್ಲಿ ಕೊಡಿ। ನಾಡಿದ್ದು ಸ್ವಾಮಿಗೆ ಸಂಬಂಧಿಸಿರೋ ಪ್ರತ್ಯೇಕ ಪೂಜೆ ಇದೆ, ಆ ಪೂಜೆಯಲ್ಲಿ ನಿಮ್ಮ ಜಾತಕನ ಇಟ್ಟು ಸ್ವಾಮಿ ಸಮ್ಮುಖದಲ್ಲಿ ನಿಮ್ಮ ಜಾತಕನ ಪರಿಶೀಲಿಸಿ ಅದರಲ್ಲಿ ಅಡಗಿರೋ ರಹಸ್ಯನ ನಾನು ತಿಳ್ಕೊಂಡು ನಿಮಗೆ ಹೇಳಿ ಕಳಿಸ್ತೀನಿ। ನನಗೆ ಸ್ವಲ್ಪ ಸಮಯ ಕೊಡಿ, ನೀವು ಆತಂಕಕ್ಕೆ ಒಳಗಾಗಬೇಡಿ। ನಾನು ಮತ್ತೆ ಮತ್ತೆ ಹೇಳ್ತಿದ್ದೀರಿ, ನಿಹಾರಿಕಾನೇ ನಿಮ್ಮ ಮನೆ ಸೊಸೆ। ಯಾಕೆಂದರೆ ಅನ್ನಪೂರ್ಣಾದೇವಿ ಭಕ್ತೆಯಾಗಿರೋ ತುಳಸಿ ಜಾತಕ, ವೇದವತಿ ಜಾತಕ, ನಿಹಾರಿಕಾ ಜಾತಕ ಒಂದೇ ಆಗಿರೋದಕ್ಕೆ ಭಯಪಡಬೇಡಿ, ಧೈರ್ಯವಾಗಿ ಮನೆ ಹೋಗಿ। ತುಂಬ ಭಯದಿಂದ ಬಂದಿದ್ದೀವಿ ಗುರುಗಳೇ, ನಮ್ಮ ಮನಸ್ಸಿನ ಭಾರನ ಕಡಿಮೆ ಮಾಡಿದ್ರಿ, ಆದರೆ ಅದು ಹೇಗೆ ಸಾಧ್ಯ ಅನ್ನೋದು ಇನ್ನೂ ಅನುಮಾನವಾಗೇ ಇದೆ। ಎಲ್ಲ ಆ ಸರ್ವೇಶ್ವರನೇ ನೋಡ್ಕೋತಾನೆ, ನೀವು ಹೊರಡಿ। ಸರಿ ಗುರುಗಳೇ, ಹೋಗಿ ಬರ್ತೀವಿ, ನಡಿ। ಇನ್ನೊಂದು ವಾರ ಸುಮ್ಮನಿದ್ಬಿಡಿ, ನಾನೇ ಈ ಸಮಸ್ಯೆಗೆ ಪರಿಹಾರ ತೋರಿಸಿ ನ್ಯಾಯ ಕೊಡಿಸ್ತೀನಿ। ಅತ್ತೆಯವರು ನಿಹಾರಿಕಾ ವಿಷಯದಲ್ಲಿ ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಯಾರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ? ನಾನು ಊಹಿಸ್ತಾ ಇರೋ ಅಪಾಯ ಏನಾದರೂ ನನ್ನ ಸುತ್ತ ಸುತ್ತಕೊಳ್ಳುತ್ತಾ? ನನ್ನ ಜೀವನದಲ್ಲಿ ಇನ್ನೊಂದು ಗಂಡಾಂತರ ಎದುರಾಗತ್ತಾ? ನನ್ನ ಭಾವ ಜೀವನ ಪೂರ್ತಿ ನನ್ನ ಜೊತೆಲೇ ಇರ್ತಾರಲ್ವಾ? ನನ್ನಿಂದ ದೂರ ಆಗಲ್ಲ ಅಲ್ವಾ? ಭಗವಂತ ನನ್ನ ಮನಸು ಭಯ ಪಟ್ಟ ಹಾಗೆ ಯಾಕೆ ಹೀಗೆ ನಡೆಯಿತು? ಇದು ಯಾವುದರ ಸಂಕೇತ? ಯಾವುದೋ ಅಪಾಯ ಬರ್ತಿರೋ ಹಾಗೆ ಎಚ್ಚರಿಸ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿದೆ. ಆ ಅಪಾಯ ಏನು ಸ್ವಾಮಿ? ಈಗಲೂ ನಾನು ಹೇಳೋದು ಅದೇ ಮಾತು. ನಿಹಾರಿಕಾನೇ ನಿಮ್ಮ ಮನೆ ಸೊಸೆ ಆಗ್ತಾನೆ. ಏನು ಯೋಚನೆ ಮಾಡ್ತಿದ್ದೆ ವೇದ? ನಮ್ಮ ಗುರುಗಳ ಹತ್ರ ಹೋದಾಗ ತುಂಬಾ ಭಯ ಪಟ್ಟಿದ್ದೆ. ಇವಾಗ ಮಾತ್ರ ಮನಸ್ಸು ತುಂಬಾ ಹಗುರವಾಗಿದೆ ರೀ. ನಿಹಾರಿಕಾನೇ ನಮ್ಮ ಸೊಸೆ ಆಗ್ತಾಳೆ ಅಂತ ಗುರುಗಳು ಹೇಳಿದ ಮಾತು ಮತ್ತೆ ಆಸೆನ ಚಿಗುರಿಸಿದ ಹಾಗೆ ಮಾಡ್ತು. ಆ ಕ್ಷಣ ನನಗೂ ಆನಂದ ಆಯ್ತು. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಅದು ಹೇಗೆ ನಡೆಯೋಕೆ ಸಾಧ್ಯ ಅಂತ ನಾನು ಊಹೆ ಮಾಡೋಕ್ಕಾಗ್ತಿಲ್ಲ. ಶ್ರೀಕರ ಅವನಿ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನೆ. ಹೀಗಿರುವಾಗ ನಿಹಾರಿಕಾ ಸೊಸೆ ಆಗೋ ಅವಕಾಶ ಇನ್ನೆಲ್ಲಿದೆ? ಗುರುಗಳು ಏನೇ ಹೇಳಿದ್ರು ಸುಮ್ಮನೆ ಹೇಳೋದಿಲ್ಲ. ಖಂಡಿತ ಏನೋ ಅದ್ಭುತ ನಡೆಯುತ್ತೆ ಅಂತ ನಾನಂತೂ ನಂಬ್ತಾ ಇದ್ದೀನಿ. ನಾನು ನಂಬ್ತೀನಿ. ಆದ್ರೆ ಆ ನಂಬಿಕೆ ನಿಜ ಹೇಗಾಗುತ್ತೆ ಅಂತ ಆಶ್ಚರ್ಯವಾಗಿದೆ. ನಾವು ಮನೆಗೆ ಹೋಗಿ ನಿಹಾರಿಕಾ ಹತ್ರ ಗುರುಗಳು ಹೇಳಿದ ಮಾತನ್ನ ಹೇಳಿದ್ವಿ ಅಂದ್ರೆ ಆನಂದದಿಂದ ಕುಣಿದು ಕುಪ್ಪಳಿಸ್ತಾಳೆ ರೀ. ಮುಂದೆ ಎಲ್ಲಾದ್ರೂ ಸ್ವೀಟ್ ಅಂಗಡಿ ಇದ್ರೆ ನಿಲ್ಸಿ ಈ ಮಾತು ಹೇಳಿ ಎಲ್ಲಾರ ಬಾಯಿನೂ ಸಿಹಿ ಮಾಡೋಣ. ಸರಿ ವೇದ. ಪಕ್ಕದ ಮನೆಯವರು ಅಂತ ಅವನಿ ಶ್ರೀಕರ್ರು ತುಂಬಾ ಓವರ್ ಆಗಿ ಆಡ್ತಿದಾರಲ್ಲ, ಅವ್ರಿಗೀಗ ಸಿಡಿಲ್ ಬಡ್ದಾಗತ್ತೆ. ಸರಿ ಜಾನಕಿ, ನಾನು ಮತ್ತೆ ಸಿಕ್ಕದ ಮೇಲೆ ಮಿಕ್ಕಿದ ವಿಷಯ ಮಾತಾಡ್ತೀನಿ. ಸರಿನಮ್ಮ. ಸರಿಯಾಗಿ 25 ವರ್ಷದ ಹಿಂದೆ ಅರ್ಧ ರಾತ್ರಿಲಿ ನಡೆದಿದ್ದ ಘಟನೆ ವೇದವತಿ ಅಮ್ಮನವ್ರನ್ನ ನೋಡಿದಾಗ ನೆನಪಿಗೆ ಬರ್ತಿದೆ. ಈಗಲೂ ನನ್ನ ಕಣ್ಣು ಮುಂದೆನೆ ಕಾಣಿಸ್ತಾ ಇದೆ. ಕತ್ಲೆಯಲ್ಲಿ ನಡೆದಿದ್ದ ಕೆಲವು ನಿಜಗಳು ಗೊತ್ತಾಗಲ್ಲ ಅನ್ಕೊಂಡೆ, ಆದರೆ ಅದು ಗೊತ್ತಾಗದೇ ಇರಲ್ಲ. ಕೆಲವು ವರ್ಷ ಆದ್ಮೇಲಾದರೂ ಹೇಗಾದರೂ ಗೊತ್ತಾಗುತ್ತೆ. ನಾನು ಮಾಡಿರೋ ಕೆಲಸ ಅವ್ರಿಗೇನಾದರೂ ಗೊತ್ತಾಯಿತು ಅಂದರೆ ನನಗೆ ಅಪಾಯನೇ. ಸದ್ಯ ಉಸಿರೇ ನಿಂತೋದಾಗ ಆಗಿತ್ತು. ಅವ್ರ ಕಣ್ಗೇನಾದ್ರೂ ಕಾಣಿಸಿದ್ರೆ ಯಾವುದೋ ಒಂದು ರೀತಿಲಿ ಅಪಾಯಕ್ಕೆ ಸಿಕ್ಕಾಕೊಂಡಾಗೆ. ಸೂರಮ್ಮ, ನೀನು ಹುಷಾರಾಗಿರ್ಬೇಕು. ಅಡಿಗೆ ಮಾಡ್ತಿದ್ರೆ ಏನಿ ಸರ್ಸ ಬಿಟ್ರಿ? ಈ ಸರ್ಸಕ್ಕೆಲ್ಲ ದೂರ ಆಗಿ ತುಂಬಾ ದಿನ ಆಗಿದೆ. ಒಂದ್ ಹಗ್ಗು ಇಲ್ಲ, ಒಂದ್ ಮುತ್ತು ಇಲ್ಲ. ಅಬ್ಬಾ, ಸಾರ ಹಾಳಾಗತ್ತೆ ಬಿಡ್ರಿ. ಸಾರ ಅಬ್ಬಬ್ಬಬ್ಬಬ್ಬಬ್ಬ, ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ. ಈ ಸುವಾಸನೆ ಎಷ್ಟು ದೂರ ಹೋಗ್ತಿದ್ಯೋ, ಯಾರನ್ನ ಡಿಸ್ಟರ್ಬ್ ಮಾಡಿ ಯಾರ ಬಾಯಲ್ಲಿ ನೀರು ತರಿಸ್ತಿದ್ಯೋ ಏನೋ. भावा अल्लेनिदे अंत और मने ಒಳಗಡೆ बग् ನೋಡ್ತಿದ್ಯಾ ಅಯ್ಯಯ್ಯಯ್ಯೋ ನನ್ನಿಂದ ಆಗ್ತಿಲ್ವೇ ತಂಗಿಯಮ್ಮ ಚಿಕನ್ ಸಾರ್ ಮಾಡ್ತಿದಾಳೆ ಅನ್ಸುತ್ತೆ ವಾಸನೆಗೆ ಲಾಲಾರಸ ಗಂಗಾ ಜಲದ ಹಾಗೆ ಉಕ್ಕಿ ಬರ್ತಿದೆ ಪಕ್ಕದ ಮನೆಯವರ ಹತ್ರ ಹೋಗಿ ಇಷ್ಟು ಸಾರ್ ಇದ್ರೆ ಕೊಡಮ್ಮ ಇಷ್ಟು ಚಿಕನ್ ಇದ್ರೆ ಕೊಡಮ್ಮ ನಿಮಗೆ ಮಕ್ಕಳು ಆಗಿ ಚೆನ್ನಾಗಿರ್ಲಿ ತಾಯಿ ಅಮ್ಮ ಹಾ ಕೇಳ್ಕೊತೀನಿ ನಿನಗೆ ಆ ವಿದ್ಯೆಯಲ್ಲಿ ಕೂಡ ಪ್ರಾವೀಣ್ಯತೆ ಇದೆಯಾ ನಾಚಿಕೆ ಆಗಲ್ವಾ ನಿನಗೆ ಅವಳ ಹತ್ರ ಹೋಗಿ ಬೇಡ್ಕೋತೀನಿ ಅಂತಿದ್ಯಲ್ಲ ಅದಲ್ವೇ ಪೀಸ್ಗೋಸ್ಕರ ನಾಚಿಕೆನ ಸಾಯಿಸ್ಕೊಂಡ್ರು ಪರವಾಗಿಲ್ಲ ವಸಂತ ಚಿಕನ್ ಪೀಸ್ನ ಯಾವತ್ತೂ ನೋಡ್ದಿರೋ ಹಾಗೆ ಮಾತಾಡ್ತಿದ್ಯಲ್ಲ ಯಾಕಣ್ಣ ಕೆಲವು ಜನರು ಹಾಡ್ ಅಂದ್ರೆ ಕಿವಿ ಕತ್ತರಿಸ್ಕೊತಾರೆ ನಾನು ಚಿಕನ್ ಅಂದ್ರೆ ನಾಲ್ಗೆನ ಕತ್ತರಿಸ್ಕೊತೀನಿ ಅಪ್ಪ ಬೇಡ ಪೃಥ್ವಿರಾಜ್ ಅವರೇ ನಾವು ಚೀಪ್ ಆಗಿ ಹೋಗ್ತೀವಿ